ಯೂಟ್ಯೂಬ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ರಾಠೋಡ್. ಯುಟಿವಿ ಬ್ರೇಕಿಂಗ್ ನ್ಯೂಸ್. ಯುಟಿವಿಗೆ ಸಿಕ್ಕಿದೆ ಮತ್ತೊಂದು ಇಂಪ್ಯಾಕ್ಟ್. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಬೆಟಗೇರಿ ಗೇಟ್ ಗ್ರಾಮಕ್ಕೆ ನಮ್ಮ ಯುಟಿವಿ ವರದಿಗಾರರು ಭೇಟಿ ನೀಡಿ ಅಲ್ಲಿಯ ಸಮಸ್ಯೆಗಳ ಬಗ್ಗೆ ಸಮಗ್ರ ವರದಿಯನ್ನ ತಯಾರು ಮಾಡಿ ಸುದ್ದಿಯನ್ನ ಪ್ರಸಾರ ಮಾಡಲಾಗಿರುತ್ತೆ. ಹೀಗಾಗಿ ಸೇಡಂ ತಾಲೂಕಿನ ತಾಲೂಕು ದಂಡಾಧಿಕಾರಿಗಳಾದ ಬಸವರಾಜ್ ರವರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ಅಲ್ಲಿಯ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಮುಂದಾಗಿದ್ದಾರೆ. ಈ ಕಾರಣದಿಂದಾಗಿ ಅಲ್ಲಿಯ ಸ್ಥಳೀಯರು ನಿವಾಸಿಗಳು ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದು ಯುಟಿವಿ ವಾಹಿನಿಗೆ ಮತ್ತು ನಮ್ಮ ವರದಿಗಾರರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಸ್ಥಳಕ್ಕೆ ತಹಸೀಲ್ದಾರರಾದ ಬಸವರಾಜ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಮಸ್ಯೆಗೆ ಪರಿಹಾರವನ್ನ ನೀಡ್ತಾ ಇದ್ದಾರೆ. ಇದು ಸಿಕ್ಕಂತಹ ಯುಟಿವಿಯ ಮತ್ತೊಂದು ಇಂಪ್ಯಾಕ್ಟ್. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ಇದ್ದೀವಿ. ಸೇಡಂ ತಹಸೀಲ್ದಾರಾದ ಬಸವರಾಜ್ ಸರ್ ಇದ್ದಾರೆ, ಅವ್ರು ಏನು ಹೇಳ್ತಾರೆ ನೋಡೋಣ. ಬಟಗಿರಿ ಸರ್ ನಮಸ್ಕಾರ. ಸರ್, ಈಗಾಗಲೇ ನಾವು ಯುಟಿವಿಯಿಂದ ನಿಮಗೆ ಫೋನ್ ಮಾಡಿದ್ವಿ. ಫೋನ್ ಮಾಡಿದಾಗ ನೀವು ಬಂದು ವೀಕ್ಷಿಸಿದ್ರಿ, ಧನ್ಯವಾದಗಳು. ಸರ್, ಇದಕ್ಕೆ ಶಾಶ್ವತ ಪರಿಹಾರ ಯಾವ ರೀತಿ ಇದು ಮಾಡ್ತೀವಿ? ಇದಕ್ಕೆ ಶಾಶ್ವತ ಪರಿಹಾರ ಅಂದರೆ ನ್ಯಾಷನಲ್ ಹೈವೇ ರೋಡ್ ಇರೋದರಿಂದ ಪಿ ಡಬ್ಲ್ಯೂ ಡಿ ಇಲಾಖೆಯವರಿಗೆ ಇದಕ್ಕೇನು ಶಾಶ್ವತ ಪರಿಹಾರ ಕಂಡುಕೊಳ್ಳೋಕೆ ಒಂದು ಯಾವುದಾದ್ರೂ ಒಂದು ಯೋಜನೆ ಅಡಿಯಲ್ಲಿ ಒಂದು ನಾಲಿ ತೆಗೆದುಕೊಳ್ಳೋಕೆ ಅವರಿಗೆ ಎ ಡಬ್ಲ್ಯೂ ಪಿ ಡಬ್ಲ್ಯೂ ಡಿ ಅವರಿಗೆ ಹೇಳ್ತೀವಿ. ಧನ್ಯವಾದಗಳು ಸರ್. ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಮಂಜೂರಾತಿ ಆಗಿದೆ, ಇದುವರೆಗೂ ಕಾರ್ಯರೂಪದಲ್ಲಿ ಬಂದಿದೆ. ಇದು ನನ್ನ ವ್ಯಾಪ್ತಿಗೆ ಬರೋದಿಲ್ಲ, ತಾಲೂಕು ಪಂಚಾಯತಿ ಇವರಿಗೆ ಹೇಳ್ತೀವಿ ಏನಾಗಿದೆ ಏನಿಲ್ಲ. ಸರ್, ಆ ಎಮ್ಮ ಹ್ಯಾಂಡಿಕ್ಯಾಪ್ ಇದೆ. ಇದು ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ನಾಗ ಏನಿದೆ ಎಲ್ಲ ಇದೆ. ಮತ್ತೆ ಏನು ಚೇಂಜ್ ಮಾಡ್ಬೇಕೇನು? ಏನು ಇದು ಎಲ್ಲ ಹೋಗಿ ಮಲ್ಲ ಮಾಡ್ಕೊಂಡ್ರಿ ಸರ್, ಅದ್ರ ಸಲುವಾಗಿ ಅದು ಪೆಂಡಿಂಗ್ ಆಗಿದ್ದಾರೆ ಸರ್. ಅಲ್ಲಿ ಮೇಡಮ್ ಹತ್ರ ಒಂದು ದಿವಸ ಕೇಳ್ಕೊಂಡ್ರೆ ಬರ್ತದೆ. ಮೊಬೈಲ್ದಾಗನೇ ಮಲ್ಲ ಮಾತ ಮಾಡ್ರಿ. ಎಲ್ಲಾನು ಅದ್ರಿ ಸರ್, ಎಲ್ಲ ಅದಿಲ್ಲ. ಇದು ರಾಷನ್ ಕಾರ್ಡ್ದಾಗ ಅದ್ರ ಎಲ್ಲ ಎಲ್ಲ ಮಾಡ್ತಾರೆ. ಯಾಕಂದ್ರೆ ಎಲ್ಲ ರೀತಿ ಈಗ ಆನ್ಲೈನ್ದಾಗ ಹೆಸರು ಚೇಂಜ್ ಮಾಡೋಕೆ ಏನು ಅವಕಾಶ ಇದೆ ಕೇಳಿ. ಈ ಸರ್ಟಿಫಿಕೇಟ್ನಾಗ ಮಲ್ಲ ಮಿತ್ತು ಆಧಾರ್ ಕಾರ್ಡ್ ಎಲ್ಲ ಮಿತ್ತು ಚೇಂಜ್ ಮಾಡ್ಬೋದು. ಅವ್ರ ಎಲ್ಲ ಕಡೆ ಎಲ್ಲ ಮನೆ ಎಲ್ಲೋ ಕೇಳ್ತಾ ಇದ್ದಾರೆ. ಬಟ್ ಡಾಕ್ಯುಮೆಂಟ್ ಚೇಂಜ್ ಮಾಡೋಕೆ ಬರೋಂಗಿಲ್ಲ ಈಗ ಆಧಾರ್ ಕಾರ್ಡ್. ಬಟ್ ಇದರಲ್ಲೇ ಚೇಂಜ್ ಮಾಡ್ಕೋಬೇಕು. ಇವತ್ತೇ ಏನಾಗಿದ್ರೆ ಮಾತ್ರ ನನಗೆ ಹೇಳಿ. ಯೂಟ್ಯೂಬ್ ಚಾನೆಲ್ದವರು ಸಾವಿರ ಬಂದು ನಮ್ಗೆ ಏನೇ ಆಗಲಿ ಭಾಳ ಒಳ್ಳೆ ಕೆಲಸ ಮಾಡಿದ್ರಿ. ಡಿ ಸಿ ಸಾಬರು ಬಂದು ಹೇಳಿ ಸಾವಿರ, ತಹಸೀಲ್ದಾರ್ ಸಾಬರು ಬಂದು ಅರ್ಜೆಂಟಾಗಿ ಇಲ್ಲೆಲ್ಲ ನಮ್ಮ ಊರಿಗೆ ಅನುಕೂಲ ಭಾಳಷ್ಟು ಮಾಡಿಕೊಟ್ಟಿದ್ರೆ. ಯೂಟ್ಯೂಬ್ ಚಾನೆಲ್ದವ್ರು ಬಂದು ಭಾಳಷ್ಟು ನಮಗೆ ಹೆಲ್ಪ್ ಮಾಡಿದರೆ. ದಯವಿಟ್ಟು ಎಲ್ಲರ ವತಿಯಿಂದ ನಾನು ಭಾಳ ಮನಸ್ಸಪೂರ್ವಕವಾಗಿ ಕೈ ಮಿಲಾಯಿಸಿ ಬೇಡ್ಕೊಳ್ತೇನೆ. ನಮ್ಮ ಊರದ ಭಾರಿ ಉಪಕಾರ ಮಾಡಿದರೆ. ಸರ್, ಇವತ್ತು ಯೂಟ್ಯೂಬ್ ಚಾನೆಲ್ ನೋಡು, ಯೂಟಿವಿದವ್ರ ಚಾನೆಲ್ ನೋಡು, ಮತ್ತು ಅಥವಾ ನಮ್ಮ ದಂಡಾಧಿಕಾರಿ ತಾಲೂಕಾ ಸಚಿತಾರ ಅವರು ಬಂದು ಗೆಚ್ಚಿ ಇವತ್ತಿನ ನಮ್ಮ ಇರ್ತಕ್ಕಂಥ ನೀರಿನ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ಅದಕ್ಕೆ ಎಲ್ಲರಿಗೂ ಯೂಟ್ಯೂಬ್ದವರಿಗೆ ಮತ್ತು ನಮ್ಮ ಸಚಿತಾರ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸರ್. ಇದವರಿಗೆ ಧನ್ಯವಾದಗಳು. ನಮ್ಮ ಊರಿಗೆ ಬಂದು ಗೆಸಿ ನೀರಿನ ಸಮಸ್ಯೆ ಮಳೆ ಬಂದು ಗೆಸಿ ಎಲ್ಲ ಮನೆಯಲ್ಲಿ ನೀರು ಹೋಗ್ತಿದ್ದಾರೆ. ಅವರಿಗೆಲ್ಲ ಹೆಲ್ಪ್ ಮಾಡ್ಲಾಗ್ತಾರೆ. ಅವರಿಗೆ हमारे चैनल के लेटेस्ट अपडेट देखने के लिए हमारे चैनल को सब्सक्राइब कीजिए. लाइक, शेयर, कमेंट करना ना भूलें. आपके विचार हमारे लिए महत्वपूर्ण हैं.